ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಆತ್ಮೀಯ ಹೊಸದುರ್ಗ ತಾಲೂಕಿನ ಬಂಧುಗಳೇ, ಜಿಲ್ಲಾಧಿಕಾರಿಗಳೇ, ವೆಂಕಟೇಶ್ ಸಾಹೇಬ್ರೆ, ತಿರುಪತಿ ಪಾಟೀಲ್ ಸಾಹೇಬ್ರೆ, ತಹಸೀಲ್ದಾರ್ ಹೊಸದುರ್ಗ ಸಾಹೇಬ್ರೆ, ಸಮಸ್ತ ಹೊಸದುರ್ಗ ಮಾಧ್ಯಮ ಸ್ನೇಹಿತರೆ, ಸಮಸ್ತ ತಾಲೂಕಿನ ಬಂಧುಗಳೇ, ರೈತ ಬಂಧುಗಳೇ, ಅದರಲ್ಲೂ ವಿಶೇಷವಾಗಿ ಹೊಸದುರ್ಗ ತಾಲೂಕಿನಲ್ಲಿ ಮತ ಹಾಕಿದಂಥ ಎಲ್ಲ ಮತದಾರ ಬಂಧುಗಳೇ, ಈಗಲೇ 2 ವರ್ಷ ಆಗಿರೋದ್ರಿಂದ ನಿಮ್ಮನ್ನೆಲ್ಲ ಜ್ಞಾಪಿಸ್ಕೋಬೇಕಾಗುತ್ತೆ. ಯಾಕಂದರೆ ಮತದಾರ ಬಂಧುಗಳು ಮತ ಹಾಕ್ದಂದ್ರೆ ಭಾಳ ಇಂಪಾರ್ಟೆಂಟ್. ಅದು ಯಾವ ರೀತಿ ಮತಗಳು ಪರಿವರ್ತನೆ ಆಗಿದ್ದೋ ಗೊತ್ತಿಲ್ಲ, ಆದರೂ ಮತದಾರ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಈಗ ಮೇಲೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಇದು ವಾಣಿ ವಿಲಾಸ ಹಿನ್ನೀರಿನ ಪ್ರದೇಶ, ತಿಮ್ಮಯ್ಯನಹಟ್ಟಿ ಹತ್ರ ಇರ್ತಕ್ಕಂಥ ಸರ್ಕಾರಿ ಜಾಗ, ಹಿನ್ನೀರಿನ ಪ್ರದೇಶದಲ್ಲಿ ಸರ್ಕಾರಿ ಜಾಗ, ಸುಮಾರು ಒಂದು 100-150 ಎಕರೆ ಜಾಗ ಇದ್ದಿದ್ದನ್ನು, ಅದು ಉಳುಮೆಗೆ ಯೋಗ್ಯವಲ್ಲದ ಜಾಗ. ಅದು ಭಾಳಷ್ಟು ಒತ್ತುವರಿ ಮಾಡ್ಕೊಂಡಿದ್ರು, ಒತ್ತುವರಿ ಮಾಡ್ಕೊಂಡಿರೋರೆಲ್ಲ ಎಲ್ಲ 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಇರ್ತಕ್ಕಂಥ ಜಮೀನ್ದಾರರೇ. ಒತ್ತುವರಿ ಮಾಡಿಕೊಂಡು ಅಡಕೆ ತೋಟಗಳು ದೌರ್ಜನ್ಯವಾಗಿ, ಯಾರು ಬಡವರು ಯಾರು ಪಾಪ ಬಂದಿಲ್ಲ. ನಮ್ಮ ಪೀರಿಯಡಲ್ಲಿ ಯಾರನ್ನ ಬಡವರು 1-2 ಎಕರೆ ಹಾಕ್ಕೊಳಕ್ಕೆ ಹೋದರೆ, ಪಿಸ್ ಸಾಹೇಬ್ರೆ, ಜಿಲ್ಲಾಧಿಕಾರಿಗಳು ಅಲ್ಲಿಂದ, ದಿವ್ಯಪ್ರಭು ಮೇಡಮ್ ಅಂತಿದ್ರು, ಅಲ್ಲಿಂದ ಬಂದು ಬರೋರು, ನಿಮಗೆ ಫೋನ್ಗಳು ಹಾಕಿದ ತಕ್ಷಣ ಅಲ್ಲಿಂದ ಓಡಿ ಬಂದ್ಬಿಡೋರು, ಅಷ್ಟು ದೌರ್ಜನ್ಯ ಮಾಡ್ತಾಯಿದ್ರು ಅವಾಗ ನಾವು ಅಧಿಕಾರದಲ್ಲಿದ್ದಾಗ. ಈಗಲೂ ಕೂಡ ಸರ್ಕಾರ ಇದೆ, ಎಲ್ಲ ಇದೆ. ವೆಂಕಟೇಶ್ ಸಾಹೇಬ್ರೆ, ತಿರುಪತಿ ಪಾಟೀಲ್ ಸಾಹೇಬ್ರೆ, ತಹಸೀಲ್ದಾರ್ ಅವರೇ, ಆ ಜಾಗನ ಪಾಪ ನಮ್ಮ ಹಿರಿಯೂರು ತಾಲೂಕಿನವರು, ದುರ್ಗ ತಾಲೂಕಿನವ್ರು, ಬೇರೆ ಬೇರೆ ಇರೋಲ್ಲ, ಪ್ರವಾಸಕ್ಕೆ ಬರೋರಲ್ಲೆಲ್ಲ ಹಿನ್ನೀರು ತುಂಬಿದೆ ಅಂತೇಳಿ ಬೈಕ್ಗಳಲ್ಲಿ ಎಲ್ಲ ಬರೋರು, ಜಾಗ ಇರ್ತಾ ಇರಲಿಲ್ಲ. ಚಿಕ್ಕನಾಕ್ನಳ್ಳಿ, ಬೇರೆ ಬೇರೆ ತಾಲೂಕುಗಳಿಂದ ಬರೋರು ಪ್ರವಾಸಕ್ಕೆ. ಆ ಜಾಗ ಅಟ್ಲೀಸ್ಟ್ ಕ್ಲೀನಾಗಿರಲಿ ಬರೋರ್ಗೋಗೋರಿಗೆ ಅಂತೇಳಿ, ಪ್ರವಾಸದ ಮೇಲೆ ಹಾಕಿಗೆ ಅಂತೇಳಿ 9 ಎಕರೆ ಆರ್ ಟಿ ಸಿ ಮಾಡಿಸಿ ಪ್ರವಾಸೋದ್ಯಮ ಹಾಕಿ ವರ್ಗಾಯಿಸಿದ್ವಿ. ಅದರಲ್ಲಿ ಹಣ ಕೂಡ ಸರ್ಕಾರದಿಂದ ಹಣ ಕೂಡ ಹಾಕಿದ್ವಿ. ಈ ಒಂದು ಬಿಲ್ಡಿಂಗ್ ಇದೆ ನೋಡಿ, ಶೌಚಾಲಯ ಕಟ್ಟಿ ಅದು ಓಪನ್ ಮಾಡೋಣ ಅಂತೇಳಿ ಅದಕ್ಕೆ ಹಣ ಕೂಡ ಹಾಕಿದ್ವಿ. ಶೌಚಾಲಯನೂ ಕೂಡ ನಿರ್ಮಾಣ ಆಗಿದ್ದೇನು, ಉದ್ಘಾಟನೆ ಮಾಡಬೇಕಿತ್ತು, ಅಷ್ಟೊತ್ತಿಗೆ ನಾವು ಅಧಿಕಾರ ಕಳ್ಕೊಂಡ್ವಿ. ಟಿ ಸಿ ಇದೆ ನೋಡಿ, ಅದರಲ್ಲಿ ಕರೆಂಟು ಟಿ ಸಿ ಸುಮಾರು 35-40 ಲಕ್ಷ ಖರ್ಚು ಮಾಡಿ ಟಿ ಸಿ ಕರೆಂಟ್ ಎಲ್ಲ ಹಾಕ್ಕೊಡ ಸಂಪರ್ಕನೂ ಕೂಡ ಬಂದಿದೆ. ಆರ್ ಟಿ ಸಿನಲ್ಲಿ ಪಹಣಿಗಳಲ್ಲಿ ಸರ್ಕಾರ ಅಂತ ಕೂಡ ನಮ್ಮದಾಗಿದೆ. ಅವಾಗ ಯಾರು ಅಲ್ಲಿ ಉಳುಮೆ ಮಾಡ್ತಾ ಇರಲಿಲ್ಲ ವೆಂಕಟೇಶ್ ಸಾಹೇಬ್ರೆ. ಈಗ ನೋಡಿ, ಈಗ ಅಲ್ಲಿ ದೌರ್ಜನ್ಯದಿಂದ ಅಲ್ಲಿ ಅಡಕೆ ಗಿಡ ಇಟ್ಟಿದ್ದಾರೆ ಬೇಕಂತಲೇ. ಇದು ಗುಳಿಯಟ್ಟಿ ಶೇಖರ್ ಇದ್ದಾಗ ಕೊಟ್ಟಿದ್ದು, ಅವಂದೇನು ರೀ ಅಂತೇಳಿ, ನಂದಲ್ಲ, ನನಗೆ ನನ್ನ ಮನೆಗೆ ತೊಗೊಂಡೋಗಿಲ್ಲ, ಸರ್ಕಾರದಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಅಂತೇಳಿ. ಪಾಪ ಸಾರ್ವಜನಿಕರು ನೋಡುವಂಥ ಪ್ರದೇಶಕ್ಕೆ ಒಂದು ಇರಲಿ ಅಂತೇಳಿ ಅದು ಸರ್ಕಾರಕ್ಕೆ ಅದು ಜನಗಳಿಗೋಸ್ಕರನೇ ಅದು ಖಾಲಿ ಇರೋದರಿಂದ ಅದನ್ನು ಅಲರ್ಟ್ ಮಾಡಿಕೊಟ್ಟಿದ್ದು. ಆದರೆ ಇವತ್ತು ದೌರ್ಜನ್ಯದಿಂದ ಅಲ್ಲಿ ಅನಧಿಕೃತ ಪ್ರವೇಶ ಮಾಡಿ ಅಡಕೆ ಗಿಡ ಇಟ್ಟಿದ್ದಾರೆ. ಇದನ್ನು ದಯಮಾಡಿ ಜಿಲ್ಲಾಧಿಕಾರಿಗಳೇ ಅದನ್ನು ಕೂಡಲೇ ತೆರವುಗೊಳಿಸ್ಬೇಕು. ತಹಸೀಲ್ದಾರ್ ಸಾಹೇಬ್ರೆ, ತಿರುಪತಿ ಪಾಟೀಲ್ ಸಾಹೇಬ್ರೆ, ಅದನ್ನು ಕೂಡಲೇ ತೆರವುಗೊಳಿಸ್ಬೇಕು. ಜಿಲ್ಲಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ಮತ್ತೊಂದು ವಿಚಾರ ಇಲ್ಲಿ, ಇನ್ನೊಂದು ಯಾರು ಅಂಚಿ ಬಾರಟ್ಟಿ ದಾಸಪ್ಪ ಅಂತೆ, ವಿಷ್ಣು ಅಂತೆ, ಎಷ್ಟು ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ 6ನೇ ಕಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ವರ್ಷಕ್ಕೊಂದ್ಸರಿ ಅಂಬ ಆಗುತ್ತೆ. ಅಲ್ಲಿ ಸುಮಾರು 1.5-2 ಲಕ್ಷ ಜನ ಬರ್ತಾರಲ್ಲಿ ಅಂಬಿನ ದಿನ, ಒಂದೇ ದಿನ ದಸರಾದಲ್ಲಿ. ಅಲ್ಲಿ ಆ ಜನ ಬರೋದಕ್ಕೆ ವೆಹಿಕಲ್ಗಳು ನಿಲ್ಸೋಕ್ಕೆ ಜಾಗ ಇರ್ತಾಯಿರಲಿಲ್ಲ. ಈಗ ಆ ಜಾಗದಲ್ಲಿ ಯಾರಿಗೋ ಹಿಂದೆ ಅಲರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಅಲರ್ಟ್ ಮಾಡಿದರೆ ರೈತರಿಗೆ ಯಾರೇ ಆಗಲಿ ಸರ್ಕಾರದಿಂದ ದರಖಾಸ್ತಲ್ಲಿ ಕೊಟ್ಟಿದ್ರೆ, ಅವರು ಅಲ್ಲಿ ವಾಸ ಮಾಡಿದರೆ ಮಾತ್ರ, ಅದಕ್ಕೆ ಉಳುಮೆ ಮಾಡಿಕೊಂಡಿದ್ರೆ ಮಾತ್ರ ಅದಕ್ಕೆ ಹಕ್ಕಿರ್ತದೆ. ಜಿಲ್ಲಾಧಿಕಾರಿಗಳು ವೆಂಕಟೇಶ್ ಸಾಹೇಬ್ರೆ,
ತಿರುಪತಿ ಪಾಟೀಲ್ರೆ, ತಹಸೀಲ್ದಾರ್ ಅವರೇ, ಇದು ಕೇಳ್ಕೊಳ್ಳಿ, ನಿಮಗೂ ಗೊತ್ತಿರಬೇಕು. ಅಲ್ಲೇ ಸ್ಥಳದಲ್ಲೇ ದರ್ಖಾಸ್ತಲ್ಲಿ ಉಳುಮೆ ಮಾಡ್ತಾ ಅಂತ ಇರಬೇಕು. ಅಲ್ಲೇ ಅಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಉಳುಮೆ ಮಾಡ್ತಾ ಇರಲಿಲ್ಲ. ಅಲ್ಲೆಲ್ಲ ನೀಲಗಿರಿ, ದೊಡ್ಡ ದೊಡ್ಡ ನೀಲಗಿರಿ ಮರಗಳು ಬೆಳೆದಿದ್ವು ಅಲ್ಲಿ. ಅಲ್ಲಿ ಯಾರು ಉಳುಮೆ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಹೊಳಲ್ಕೆರೆಗೆ ನೀರು ತೊಗೊಂಡೋಗ್ಲಿಕ್ಕೆ, ಕುಡಿಯ ನೀರು ತೊಗೊಂಡೋಗ್ಲಿಕ್ಕೆ 9 ಎಕರೆನ ಕೊಟ್ಟಿದ್ರಲ್ಲಿ. ಆಮೇಲೆ ಖಾಲಿ ಇರ್ತಕ್ಕಂಥ ಇನ್ನೂ ನೀಲಗಿರಿ ಬೆಳೆದಿತ್ತು. ಅಲ್ಲಿ ಯಾರು ರೈತರು ಯಾರು ಉಳುಮೆ ಮಾಡ್ತಾ ಇರಲಿಲ್ಲ. ನಾವು ಕೂಡ 50 ವರ್ಷದಿಂದ ನೋಡ್ತಾ ಇದ್ದೀವಿ ಸ್ವಾಮಿ. ಯಾರು ಅನಧಿಕೃತವಾಗಿ ದುಡ್ಡಿರೋರು ದೌರ್ಜನ್ಯ ಮಾಡಿಕೊಂಡು ಅದು ಅನಧಿಕೃತವಾಗಿ ಅಲ್ಲಿ ಏನು ದರ್ಖಾಸ್ತಲ್ಲಿ ಮಂಜೂರು ಮಾಡಿದೆ ಅಂತೇಳಿ ನಕಲಿ ದಾಖಲೆ ತೊಗೊಂಡಿರ್ಬೋದು. ಯಾರು ಉಳುಮೆ ಮಾಡ್ತಾ ಇರಲಿಲ್ಲ. ತಿರುಪತಿ ಪಾಟೀಲ್ ಸಾಹೇಬ್ರೆ, ಇದನ್ನ ಕೇಳ್ಕೊಳ್ರಿ. ಜಿಲ್ಲಾಧಿಕಾರಿಗಳೇ, ವೆಂಕಟೇಶ್ ಸಾಹೇಬ್ರೆ, ಕೇಳ್ಕೊಳ್ರಿ. ಇನ್ನು 5 ಎಕರೆನ 5 ಎಕರೆನ 6 ಎಕರೆನ ಅಲ್ಲಿ ಖಾಲಿರ್ತಕ್ಕಂಥ ಜಾಗವನ್ನು KEB ಪವರ್ ಸ್ಟೇಷನ್ಗೆ ಕೊಟ್ಟಿದ್ರು. ನಾವು ರೆಕಮೆಂಡ್ ಮಾಡಿದೆ KEB ಪವರ್ ಸ್ಟೇಷನ್, ನಾವಲ್ಲ ಸರ್ಕಾರನೇ ಅಲ್ಲಿ ಬೇಕು ಅಂತ ಕೇಳಿದಾಗ ಅಲ್ಲಿ ಖಾಲಿ ಜಾಗನೇ ಇರಲಿಲ್ಲ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.